ಅಲ್ಲಿ ಅಂದ್ರೆ ಇಂದಿರಾ ಗಾಂಧಿ ಅವರು ಇಷ್ಟ ಮಾಡ್ತಾರೆ. ಅವಕಾಶ ಸಿಕ್ಕಿದ್ರೆ जनाब सी के जाफर शरीफ साहब, हमारे अपने सूबा कर्नाटक बल्कि हमारे अपने देश की एक कद्दावर शख्सियत थी. उनका खलापुर होना ये जाहिरी तौर पर मुमकिन नहीं है, मगर मैं आने वाली जो मुस्लिम कयादत है, मुस्लिम कयादत के हवाले से यही कहना चाहूँगा कि आप हजरात मुत्तहिद होकर इत्तेहाद और इत्तेफाक का मुजाहरा करते हुए कौम और मिल्लत की खिदमत के लिए आगे आएं, और इसके लिए ज़रूरी है कि आप हजरात अपने अंदर इत्तेहाद का मुजाहरा करें. जाफर शरीफ अवरु केंद्र मंत्री विशेषवागि रैल्वे मंत्री ಇಡೀ ದೇಶದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಅವರ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿದ್ರು, ಅವರು ರೈಲ್ವೆ ಇಲಾಖೆಗೆ ಮತ್ತು ದೇಶಕ್ಕೆ ಮಾಡಿರ್ತಕ್ಕಂತ ಸೇವೆಯ ಗುರುತಾಗಿ ಅವರ ಸ್ಮರಣೆಗಾಗಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಅವರ ಹೆಸರನ್ನ ಇಡಬೇಕು. ಅದು ಅವರಿಗೆ ತೋರಿಸ್ತಕ್ಕಂತ ಗೌರವ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ. ನಾನು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಮಾತನಾಡಿ ಕೇಂದ್ರ ರೈಲ್ವೆ ಮಂತ್ರಾಲಯಕ್ಕೆ ಶಿಫಾರಸು ಮಾಡಬೇಕಾಗ್ತದೆ. ನಾನು ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡಿಸಿ ರಾಜ್ಯ ಸರ್ಕಾರ ನಾನು ಕೂಡ ರೈಲ್ವೆ ಮಂತ್ರಿಗಳನ್ನು ಭೇಟಿ ಮಾಡಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಅವರನ್ನು ಹೆಸರಿಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಶಸ್ವಿ ಮುಜೆ ಹಾಸಲ್ ಹುವಾ ಕಿ ಮೇ ಏಕ್ ಬಾರ್ ಹಜ್ ಪರ್ ಉನ್ಕೆ ಸಾಥ್ ಥಾ. ಮೈ ಕಹನಾ ಚಾಹತಾ ಹೂಂ मोहतरम गुलाम नबी आजाद साहब, आज हिंदुस्तान में हमारे सामने वो चेहरा है जिनकी तरफ देखकर हम ये उम्मीद करते हैं कि शायद जिन हालात से हम गुजर रहे हैं आने वाले कल में इनकी बदौलत हमें उनसे कुछ निजात मिलेगी. लालू प्रसाद यादव के साहबजादे हमारे सामने हैं. क्या रहमान शरीफ साहब को सियासी विरासत की तरफ देखा जा सकता है?